ಅಪರೂಪದ ವಿಶೇಷ ಚಿನ್ನ ಬೆಳ್ಳಿ ತಾಮ್ರ ಕಂಚಿನ ಹವ್ಯಾಸಿ ನಾಣ್ಯ ಸಂಗ್ರಹಕ ಶ್ರೀ ನಾರಾಯಣ ದೇವಾಡಿಗ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ಕರಿಯಕಲ್ ಬಳಿಯ ಶಾರದಾ ನಿಲಯ ನಿವಾಸಿ 82ರ ಹರೆಯದ ಹವ್ಯಾಸಿ ವಿಶೇಷ ನಾಣ್ಯ ಸಂಗ್ರಾಹಕ ಶ್ರೀ ನಾರಾಯಣ ದೇವಾಡಿಗರು ಆಸ್ಪತ್ರೆಯಲ್ಲಿ ಕಂಪೌಂಡರ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದರು. ಇಡೀ ಕಾರ್ಕಳದ ಸಮಗ್ರ ಮಾಹಿತಿಯು ಇವರ ಬಳಿ ಲಭ್ಯವಿದೆ. ಇಳಿ ವಯಸ್ಸಿನಲ್ಲಿಯೂ ಸೈಕಲ್ ಹೊಡೆಯುತ್ತಾರೆ. ನವ ಯೌವನದ ಹುರುಪು ಇವರಲ್ಲಿದೆ. ನೊಂದು ಬರುವವರಿಗಾಗಿ ಸ್ವತಃ ವೈದ್ಯ ವೃತ್ತಿಯನ್ನು ಮಾಡುತ್ತಿದ್ದಾರೆ. ಅಪರೂಪದ ಇಂಗ್ಲೆಂಡಿನ ವಿಕ್ಟೋರಿಯಾ ರಾಣಿಯ ಚಿನ್ನದ ನಾಣ್ಯ ಸಹಿತ ಭಾರತದ ಇಂದಿರಾಗಾಂಧಿ ನೆಹರು ಬೆಳ್ಳಿಯ ನಾಣ್ಯಗಳು ಅತ್ಯಂತ ಪ್ರಾಚೀನವಾದ ತಾಮ್ರದ ಟಿಪ್ಪು ಸುಲ್ತಾನ್ ರಾಜ ಮಹಾರಾಜರ ಕಾಲದ ಒಟ್ಟೆ ಮುಕ್ಕಾಲಿನಿಂದ ಹಿಡಿದು ವಿಶೇಷ ನಾಣ್ಯ ಸಂಗ್ರಹಾಲಯವೇ ಇವರ ಬಳಿಯಲ್ಲಿದೆ. ಮಾತ್ರವಲ್ಲ, ಹಳೆಯ ಕಂಚಿನ ತಾಮ್ರದ ಪಾತ್ರೆಗಳ ಸಂಗ್ರಹವು ಇವರ ಭಂಡಾರದಲ್ಲಿ ಸೇರಿದೆ. 1972 ಮತ್ತು 1976 ಖರೀದಿಸಿದ ಟೇಬಲ್ ಫ್ಯಾನ್ಗಳು ಚಾಲನೆಯಲ್ಲಿಯೇ ಇವೆ. ಕಾರ್ಕಳ ವೆಂಕಟರಮಣ ದೇವಸ್ಥಾನಕ್ಕೆ 2 ಪವನ್ ಚಿನ್ನದ ಸರ ನೀಡಿದ ದಾಖಲೆ ಸಹಿತ ಇದೆ. ಹಳೆಯ ಪೇಪರ್ ಕಟ್ಟಿಂಗ್ಗಳ ಆ ದಾಖಲೆಗಳು ಇವರಲ್ಲಿದೆ. ತನ್ನ ಹೆಂಡತಿಯೊಂದಿಗೆ ಸುಖಿ ಜೀವನ ನಡೆಸುತ್ತಿರುವ ಇವರು ಮಕ್ಕಳನ್ನು ಪಡೆದಿಲ್ಲವಾದರೂ ಹುಮ್ಮಸ್ಸಿನಿಂದ ಬಾಳುತ್ತಿದ್ದಾರೆ. ಸಮಗ್ರ ಚಲನಚಿತ್ರ ವರದಿ ವೆಂಕಟೇಶ್ ಬೆಂಡೆ, ಮಂಗಳೂರು ಸಮಾಚಾರ. ಈಗ ಎಲ್ಲರೂ ಬಿ ಜೆ ಪಿಯವರು ಸೇರ್ತಾರೆ, ಕಾಂಗ್ರೆಸ್ ಆಗ್ಬೋದು, ಮಾಡ್ರೆ ತಲೆ ಒಡೆಯಿತು ಮಾಡ್ರೆ, ಮಾಸ್ಕ್ ಹಾಕ್ಲಿಲ್ಲ ಅಂದರೆ. ನನಗೆ 82 5 3 80 40 ಇಸ್ವಿ, ಡಾಕ್ಟರ್ ನಾರಾಯಣ ದೇವಾಡಿಗ. ನಾವು ವಾದ್ಯದವರು, ದೇವರಿಗೆ ದೇವರನ್ನು ಕರ್ಕೊಂಡು ಹೋಗೋದು. ಇವರೆಲ್ಲ ಹಿಂದಿನಿಂದ, ನಾವು ಮುಂದಿನಿಂದ. ಹಾಂ, ಮತ್ತೆ ನಾನು ಭಟ್ರಿಗೆ ಹೇಳೋದುಂಟು, ನೀವು ಹಿಂದಿನಿಂದ ನಾವು ಮುಂದಿನಿಂದ ಅಂತ. ನಾವು ಆಲಗ ಮಾಡಿಕೊಂಡು ಮುಂದಿನಿಂದ ಹೋಗೋದು. ಡಾಕ್ಟ್ರು ಮಹಾಬಲಡ್ಡಂತೆ ಫಸ್ಟ್ ಒಂದೇ ಡಾಕ್ಟ್ರು ದಿವಾಕರ್, ಮತ್ತೆ ಮಹಾಬಲಡ್ಡಂತೆಯ ಮಗ, ಆಮೇಲೆ ದಿವಾಕರ್ ಡಂತೆಯರು, ಜೀವಂದರು, ಡಾಕ್ಟರ್ ಉಪಾಧ್ಯಾಯ, ಡಾಕ್ಟರ್ ಶೆಟ್ಟಿ, ಡಾಕ್ಟರ್ ಶಂಕರ್ ಡಂತೆಯ. ಎಷ್ಟನೇ ಇಸ್ವಿಯಲ್ಲಿ ಇದ್ದಿಲ್ಲ ಕಥೆಗಳು? ಇದೆಲ್ಲ 60 65 ಆಸ್ಪಾಸ್, 70 ಅದನ್ನು. ಈಗ ಎಲ್ಲ ಹೊಸ್ತೆ. ಕಾರ್ಕಳ ಹಿಂದೆ ಹೀಗೆ ಇತ್ತು, ಹೀಗೆ ಉಂಟು. ಕಾರ್ಕಳ ಹಿಂದೆ ಲೆಕ್ಕ ಮಾಡುವಷ್ಟು ಅಂಗಡಿ ಈಗ ನಮಗೆ ಗುರುತ ಸಿಗೋದಿಲ್ಲ. ನಾವು ತಪ್ಪಿ ಹೋಗ್ತೇವೆ ಅಂತೇಳಿ ಆಗಿದೆ. ಸದಾನಂದ ಕಾಮತ್, ಸದಾನಂದ ಕಾಮತ್ ದ್ವಾರಕ, 1970 ಆದದ್ದು. ನಾಟಕದಲ್ಲಿ ಒಂದು ಆ್ಯಕ್ಟ್ ಮಾಡಿದ್ದು ಫೋಟೋ ಉಂಟು ನಂದು. ದ್ವಾರಕದ್ದು ಸದ್ಯರದ್ದು ಎಲ್ಲ ಸತ್ತದ್ದು ಅವ್ರದ್ದು ಫೋಟೋ. ದ್ವಾರಕ ಓಪನ್ ಮಾಡಿದ್ದು ಇನ್ವಿಟೇಷನ್ ಉಂಟು. ಎಂತ ಅದು ಫೋಟೋವಾ? ಫೋಟೋ ಯೂಟ್ಯೂಬಿಗೆ ಹಾಕ್ತಾರೆ. ಯೂಟ್ಯೂಬ್ ಇದಲ್ಲ, ಅದರಲ್ಲಿ ಬರ್ತದೆ. ಯಾರಿಗೆ ಗೊತ್ತುಂಟು, ನಾವೆಲ್ಲ ಬ್ರಿಟಿಷರ ಕಾಲದಲ್ಲಿ ಹುಟ್ಟಿದವರು. ಈಗಿನ ಹಾಗೆ ಫೋನಿನಲ್ಲಿ ಎಲ್ಲ ನಮಗೆ ಬರುತ್ತಿಲ್ಲ. ಫೋನ್ ಬಂದದ್ದನ್ನು ರಿಸೀವ್ ಮಾಡ್ತೇವೆ, ಫೋನ್ ಮಾಡ್ತೇವೆ.
ಫೋನ್ ಮಾಡಿದ್ದು ನಾವು ಬರುವ ಲೇಟ್ ಆದ್ರೆ ಯಾರು ಮಾಡಿದ್ದು ಅಂತ ಹೇಳಿ ನಮಗೆ ಹುಡುಕ್ಲಿಕ್ಕೆ ಆಗುದಿಲ್ಲ. ನಿಮ್ದು ಕಾಯಿನ್ಸ್ ಇದೆಲ್ಲ ತೋರಿಸಿ, ಅದ್ರ ಯೂಟ್ಯೂಬ್ ಆಗಿದ್ರೆ ಯಾರಾದ್ರೂ ಗಿರಾಕಿ ಬರ್ತಾರ, ಗಿರಾಕಿ ನಾಗ್ಲಿ ಇವ್ರ ಕಾಯಿನ್ಸ್ ಇದೆ ಅಂತ. ಪ್ರಚಾರ ಎಲ್ಲ ಬೇಡಪ್ಪ, ಸುಮ್ಮನೆ ನನ್ಗೆ ಮತ್ತೆ ಇಲ್ಲಿ ಕ್ಯೂ ಆದ್ರೆ ನಾವಿಬ್ಬರು, ನಾವು ಇರದಿಬ್ಬರೇ. ನಮ್ಗೆ ಇಲ್ಲಿ ಬೇಕಾದಷ್ಟು ಕೆಲಸ ಉಂಟು ನೋಡಿ, ನಾವೇ ಮಾಡುದು, ಜನ ಇಟ್ಟು ಮಾಡುದಿಲ್ಲ. ನಾನು 6 ಗಂಟೆವರೆಗೆ ಬರ್ತೇನೆ, ಟಾರ್ಚ್ ಹಾಕೊಂಡು. ಕತ್ಲೆ ಅಂದ್ರೆ ಕತ್ಲೆ ಮಾರಿ, ಹೆದರಿಕೆ ಆಗ್ತದೆ. ಆರಾಮ ಕಾರ್ನಲ್ಲಿ ತಿರುಗುತ್ತಾರೆ, ನಾವು ಗೇಜೇ ಸಾಯಿದು. ನಮಗೆ ಹುಚ್ಚು ಒಂದು ಲೆಕ್ಕದಲ್ಲಿ, ನಮಗೆ ಇದ್ದ ಮರದಿಂದ ಇದ್ದದ್ದು ಪ್ರಾಣಿಗಳವರೆಗೆ ನಮಗೆ ದೇವ್ರೆ. ಹಾ, ಒಳಗೆ ಭಟ್ರು ಹೊರಗೆ ಶೆಟ್ರು, ನಾವೆಲ್ಲ ಕಪಿಗಳು. ಎಂತ ಮಾಡೋದು, ಹಿರಿಯರು ಮಾಡಿ ಹಾಕಿದ್ದಾರೆ, ನಮಗೆ ದೇವಸ್ಥಾನ ನೋಡಿದ ಕೂಡಲೇ ಕೈ ಮೇಲೆ ಹೋಗ್ತದೆ. ಮೊದಲೆಲ್ಲ ಕಾಟದಲ್ಲಿ ಹೆಣ ಇಡುವಾಗ ಪಾಪ ಮಾಡಿದ್ದೆ, ಅವನಿಗೆ ಕಾಲು ಮೇಲೆ ಹೋಗೋದು ಕೈ ಮೇಲೆ ಹೋಗೋದಿತ್ತಂತೆ. ಈಗ ಜೀವಂತ ಕೈ ಕಾಲು ಮೇಲೆ ಹೋಗ್ತಾ ಉಂಟು. ಹೇಳಿದರೆ ನನ್ನ ಅನುಭವ ಪ್ರಕಾರ, ನನಗೆ ಈಗ 82 ವರ್ಷ ಪ್ರಾಯ, ಗಂಡ ಸತ್ತ ಹೆಂಡತಿಗೆ ರಿಲೀಫ್ ಉಂಟು, ಹೆಂಡತಿ ಸತ್ತ ಗಂಡನಿಗೆ ಮಾನಸಿಕ. ಅದಂದರೆ ಪೇಟ್ನೊಳೆ ಅಲ್ಲ, ಏನಂತೇಳಿದರೆ ನಾನೀಗ ಓಪನ್ ಮಾತಾಡೋದು, ಇದು ಇದು ನೀವು ನಿನ್ನೆ ಹಾಕಿದ್ದೀರಿ ತೆಗಿರಿ ಅಂತ ಹೇಳಿದ್ರೆ ಹೆಂಡತಿ ಮಾತ್ರ, ನಿಮ್ಮ ಅಕ್ಕ ತಂಗಿ ನಿಮಗೆ ಇಲ್ಲಿಂದ ಎಲ್ಲಿ ಎಷ್ಟು ಸಿಗಬಹುದು ನನಗೆ, ಇದು ಮಾತ್ರ ನನ್ನ ಅನುಭವ ನಾನು ಹೇಳೋದು. ನಮ್ಮದರಲ್ಲಿ ಹೇಳೋದು, ನಿಮ್ಮದರಲ್ಲಿ ಹೇಗತ್ತೆ ಗೊತ್ತಿಲ್ಲ. ಕೃಷ್ಣದ್ರ ಹೆಂಡತಿ ಭಾರಿ ಒಳ್ಳೆ ಹೆಂಗಸು. ಛೇ, ನಾನು ತಿಂಗಳಿಗೆ ಒಂದ್ಸಲ ಹೋಗ್ತಾನೆ ಇದ್ದ. ಆವಾಗ ನಾನು ಕೇಳಿದೆ, ಗರ್ಭಕೋಶ ತೆಗೆದಿದೆ, ಏನು ಆರಾಮ, ಏನು ತೊಂದರೆ ಇಲ್ಲ ಅಂತ ಹೇಳಿದರು ನನ್ನ ಹತ್ರ. ಹೌದಾ, ಆಯಿತು, ಆದಾಗಲಿ ಮಾರಲ್ರೆ. ಒಂದೇ ತಿಂಗಳು, ಅದು ನಮ್ಮ ಮೆಡಿಕಲ್ ಥಿಯರಿ ಪ್ರಕಾರ ಕ್ಯಾನ್ಸರ್ ಹೇಗೆ ಅಂತ ಹೇಳಿದರೆ, ನಿಮಗೆ ಕ್ಯಾನ್ಸರ್ ಅಂತ ತಿಳಿವಾಗ 5 ವರ್ಷ ಆಗಿ ಹೋಗ್ತದೆ, ಆಮೇಲೆ 5 ವರ್ಷ ಟ್ರೀಟ್ಮೆಂಟ್ನಲ್ಲಿ ಬದುಕಿಸ್ಬೋದು. ದುಡ್ಡೇ ಮತ್ತಂದರೆ ದುಡ್ಡೇ, ನೋಟೇ ಸುಟ್ಟು ಕಾಪಿ ಮಾಡೋದು. ಮೊದಲಿನವರೆಲ್ಲ ದೊಡ್ಡ ದೊಡ್ಡ ಗುತ್ತಿನವರು ಹೇಗಂತ ಹೇಳಿದರೆ, ನೀವು ಬೆಳ್ಳಿ ರೂಪಾಯಿ ಹೀಗೆ ಮಾಡಿದರೆ 4,000 ರೂಪಾಯಿ ನೋಟನ್ನು ಬೆಂಕಿ ಕೊಟ್ಟೆ ಇಟ್ಟು ಕಾಪಿ ಮಾಡೋದು, ದೊಡ್ಡಸ್ತಿಗೆ ತೋರಿಸೋದನ್ನು ಗೊತ್ತಿತ್ತು. ಹಾಗೆ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಷ್ಟಿಲ್ಲ ಈಗ. ಹೌದಾ, ಎಂತ ಟ್ರೀಟ್ಮೆಂಟ್ ಎಂತ? ಅದೇ ಹೋಲ್ ಚೇಂಜ್ ಮಾಡಿದ್ದು. ಎಂತ ಪಂಪಾ ಅಥವಾ ಟ್ಯಾಬ್ಲೆಟ್? ಟ್ಯಾಬ್ಲೆಟ್ ಇತ್ತು. ಅಲ್ಲಿ ಹೋದ್ಮೇಲೆ ಊರ್ ಚೇಂಜ್ ಮಾಡುವಾಗ ಅದು ಆಯ್ತು. ಹೌದಾ, ಈಗ ಅದೇ ಆಗೋದಿಲ್ಲ. ಈಗ ನಿಮ್ಮ ತಮ್ಮ ಎಲ್ಲ ಬಜಗೋಳಿಯಲ್ಲಿ ಇದ್ರಲ್ಲ ಮೊದಲು, ಈಗ ಅವ್ರು ತಿರೋ ಇದ್ದಾರೆ. ಹೌದಾ, ಆ ಚಿಕ್ಕದಿರೋ ತಿರೋ. ನಿಮ್ಮ ಅಣ್ಣ ಇದ್ರಲ್ಲ, ಒಬ್ರು ಅಣ್ಣ ಇದ್ದಾರೆ. ಈಗ ಮಾಳದಲ್ಲಿ ಕೆರವಾಸೆಯಲ್ಲಿ ನಿಮ್ಮ ಮನೆ ಇತ್ತಲ್ವಾ? ಕೆರವಾಸೆಯಲ್ಲಿ ನಮ್ಮ ಮಲ್ತಾಯಿ. ಹೌದು, ಅವ್ರದ್ದು ಎರಡನೇ ತಾಯಿ ಬಂತು. ಎರಡನೇ ತಾಯಿದ್ದು. ಹೌದಾ, ಇದ್ದಾರೆ ಇಲ್ಲಿ? ಇದ್ದಾರೆ. ಹಾ, ಬಂತು ಕರೆಂಟ್ ನೋಡಿ. ಇಟ್ಕೊಳ್ಳಿ. ಓ, 1 ಪೈಸಾ 57 1957. ಎಲ್ಲಿಯಾದರೂ ಇದ್ರೆ ನಿಮ್ಗೆ ಇದು ಫ್ರೀ ಕೊಡ್ತೇನೆ. ಇಡೀ ಇಂಡಿಯಾದಲ್ಲಿ ಯಾರಾದರೂ ಇಷ್ಟು ಪೈಸಾ ತೋರಿಸಿದ್ರೆ ನಿಮಗೆ ಫ್ರೀ ಕೊಡ್ತೇನೆ. ಇದು ಅಲ್ಲಿ, ಇದು ನನಗೇನು ನಿಮ್ಮ ಫೋಟೋದಿಂದ ಏನು ತೊಂದರೆ ಆಗಲಿಕ್ಕಿಲ್ಲ ಅಲ್ವಾ? ಇಲ್ಲ. ಹಾಂ, ಅದಕ್ಕೆ ಹೇಳಿದ್ದು ನಾನು. ಮತ್ತೆ ಮಾಡಿದ್ರೆ ನಮ್ಮನೆ 50 ಪೈಸೆಯಲ್ಲಿ 2 ಟೈಪ್, 50 ರೂಪಾಯಲ್ಲಿ 2 ಟೈಪ್. ಇದು ಎಷ್ಟನೇ ಇಸ್ವಿ ಇದ್ದು? 76 73. ಯಾವ್ದು ಇಲ್ಲ, 76 73 73. ಹೋಗಿ ಮತ್ತೆ ಏನು ಬರೋದು ಮತ್ತೆ ಮತ್ತೆ.
ನೋಡಿ ಹತ್ತು ವಯಸ್ಸ ನಿಮ್ಗೆ ಹೊರಲಿಕ್ಕೆ ಆಗ್ತದ ನೋಡಿ ಇಟ್ಕೊಂಡು ಇಷ್ಟು ಪೈಸ ಕೊಡಿ ಎಲ್ಲಿಯಾದ್ರೂ ಇಂಡಿಯಾದಲ್ಲಿ ಇದ್ರೆ ನಾನು ಇದು ಫ್ರೀ ಕೊಡ್ತೇನೆ. ನೀವು ಜಮಾ ಮಾಡಿದ ಹಾಗೆ ಇಟ್ಟಿದ್ರೆ ಜಮಾ ಮಾಡಿದ ಹಾಗೆ ಇಟ್ಟಿದ್ರೆ ಖರ್ಚು ಮಾಡಿಲ್ಲ ನೋಡಿ ಇದೊಂದು 5 ರೂಪಾಯಿ ಕಾಯಿನ್ಸ್ 37 ಇದೆ 37 ಪಿಕ್ಚರ್ 37 ಪಿಕ್ಚರ್ 37 ಪಿಕ್ಚರ್ ನೋಡಿ ಇದು ಇಂದಿರಾ ಗಾಂಧಿ 5 ರೂಪಾಯಿ ಫಸ್ಟ್ ಬಂದದ್ದು ಇಂಡಿಯಾಕ್ಕೆ ಬೇಡ ಸರ್ ಸರಿ ತೆಗೀದ ಬೇಡ ಬೇಡ ನಾಯ ಪೈಸೆ ಬರುವ ಮೊದಲು 57 ಮೊದಲು ಹೊಟ್ಟೆ ಮುಕ್ಕಾಲು ಐದು ರೂಪಾಯಿ ಫಸ್ಟ್ ಬಂದ 5 ರೂಪಾಯಿ ಇಂದಿರಾ ಗಾಂಧಿ ಎಲ್ಲ ಎಷ್ಟಿದೆ 58 ಪಾಯಿಂಟ್ಸ್ ಇದೆ ಇದು ಎಷ್ಟನೇ ಇಸ್ವಿದ್ದು ಇನ್ನೊಂದು ತೋರಿಸ್ತಾರೆ ನೆಹರು ಅದು ಅವ್ರದ್ದು 1917 1984 78 ಬಂದದ್ದು ಕಾಂಗ್ರೆಸ್ ಆಫೀಸಿಗೆ ಹೋಗುವಾಗ ನನ್ನ ಶಾಪಿನಲ್ಲಿ ನಾನು ಸುರಿಗೆ ಕೊಟ್ಟದ್ರು ಯಾರು ನಿಲ್ಲಿಕ್ಕೆ ಇಲ್ಲ ಎಲ್ಲ ಪೊಲೀಸರೇ ನನ್ನ ಕ್ಲಿನಿಕ್ ನಲ್ಲಿ ಇಬ್ಬರು ಮಾತ್ರ ನಿಲ್ಲಿಕ್ಕೆ ನಟಿ ಬ್ರಿಟಿಷ್ ಬೆಳ್ಳಿ ರೂಪಾಯಿಗಳು ಎಂಟನೇ ರೂಪಾಯಿ ಇದೊಂದು ಬೆಳ್ಳಿ ರೂಪಾಯಿ ಇದೊಂದು ಯುನೈಟೆಡ್ ಕಾಂಗೋ ಕಾಯಿನ್ಸ್ ನೋಡಿ ಎಷ್ಟು ದೊಡ್ಡದು ಅಂತೇಳಿ ಯುನೈಟೆಡ್ ಕಾಂಗೋ ಬ್ರಿಟನ್ ಬ್ರಿಟಿಷ್ ಆಯ್ತಾ ನೋಡಿ ಇದೊಂದು ನಮಗೆ 25 ವರ್ಷ ಹೊಸತನ ಸಿಕ್ಕಿದ್ದಕ್ಕೆ ಮಾಡಿದ ಕಾಯಿನ್ಸ್ ಬೆಳ್ಳಿ ರೂಪಾಯಿ 10 ರೂಪಾಯಿ ನೋಡಿ ಇದೆಲ್ಲ ಇನ್ನೊಂದು ತರದ ಬೆಳ್ಳಿ ರೂಪಾಯಿ ಆವಾಗ ಒಂದು ತೋರಿಸಿದೆಲ್ಲ ನೋಡಿ ಇದು ನಂದು ಗಾಂಧಿಗೆ ನಮ್ಗೆ ಗಾಂಧಿ ಸತ್ತ ಇಷ್ಟು ವರ್ಷದ ಅದಕ್ಕೊಂದು ಕಾಯಿನ್ 10 ರೂಪಾಯಿದು ಬೆಳ್ಳಿ ನೋಡಿ ಇದೊಂದು ತರದ ಬೆಳ್ಳಿ ವಿಕ್ಟೋರಿಯಾ ರಾಣಿ ಪಿಕ್ಚರ್ 32 ಪಿಕ್ಚರ್ಸ್ 1 ರೂಪಿ ಎಲ್ಲ 1 ರೂಪಿ ₹32 ಇದೆ 32 ಪಿಕ್ಚರ್ ಆನ್ ಎ ಮಾರ್ಕ್ ಇದು ಇಂಪಾರ್ಟೆಂಟ್ ಇದಕ್ಕೆ ಎಷ್ಟು ಬೆಲೆ ಕೊಡ್ತಾರೆ ಈಗ ಇದು ನೋಡ್ಲಿಕ್ಕೆ ಸಿಗುದಿಲ್ಲ ಕಾವಲಿ ಜವಾಹರ್ಲಾಲ್ ನೆಹರು 1 ರೂಪಾಯಿ ಎಲ್ಲ ಟೊಪ್ಪಿ ಇನ್ನು ಬೋಲ್ಡ್ ತಲೆ ತೋರಿಸ್ತೇನೆ ಇದು ಟೊಪ್ಪಿ
ಕೆನಡಾ, ಸಿಲಾನ್, ಸಿಂಗಾಪುರ್, ಆಸ್ಟ್ರೇಲಿಯಾ, ಪೋರ್ಚುಗೀಸ್, ಜೆಕೊಸ್ಲೋವೇಕಿಯಾ, ಯುಎಸ್ಎ, ಒಮನ್, ನೇಪಾಳ್, ಚೈನಾ, ಆಫ್ರಿಕಾ, ಯುನೈಟೆಡ್ ಅರಬ್, ಪಾಕಿಸ್ತಾನ್. ಮೋದಿ ನೋಟ್ ಉಂಟು, ಸಾವಿರದಿಲ್ಲ 500 ಉಂಟು. ಯಾವ ಕಾಯಿ ಬಂದ್ರೂ ಕೊರೋನು ಅಂತ ಹೇಳುದು, ಹಣ ತಗೊಳ್ದು ಅವರದೆಲ್ಲ ತೆಗೆದು ನೋಡಿ ಮೊದ್ಲು ನೋಟಿಗೆ ತಿಪ್ಪಿಯಲ್ಲಿ ಕೊಡ್ತಿದ್ರು ನೋಡಿ, ಹಾಗೆ ಈಗ ಇದು ಇದಿಲ್ಲ, ಎಲ್ಲಿ ಹುಡುಕಿದ್ರಿಲ್ಲ. ಈಗ ಗ್ಲಾಸ್ ತೆಗೆದಿಟ್ಟದ ಇದು 4 ಔನ್ಸ್ ಗ್ಲಾಸ್, ಈಗ ಎಷ್ಟು ಕೊಡ್ತೇನೆ ಅಂತ ಹೇಳಿದ್ರಿಲ್ಲಲ್ಲ. ಇದೆ ಇದು ಕೂಡ ಸಿಗುದಿಲ್ಲ, ಎಲ್ಲೆಲ್ಲಿ ತರಿಸ್ಬೇಕು. ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ ತಿಂಗಳಿಗೆ 14 ರೂಪಾಯಿ. ಲಕ್ಷ್ಮೀನಾರಾಯಣ ಶೆಣೈ ಕಾರ್ಕಳ ನೋಡಿ, ಡಾಕ್ಟರ್ ನಾರಾಯಣ 14 ರೂಪಾಯಿ ನೋಡಿ. ಅದು ತಳ ಇಡುವ ಜಾಗ ನೋಡಿ, ಗುಡ್ಡಿಯ 21 ಇಲ್ಲುಂಟು ನೋಡಿ. ಸೈಕಲ್ ಈಗಿನ ಪಂಪ್ 200 ರೂಪಾಯಿ, ಯೂಸ್ ಅಂಡ್ ಥ್ರೋ, ರಿಪೇರಿ ಇಲ್ಲ. ಇದು ರಿಪೇರಿ ಆಗ್ತದೆ ಇಲ್ಲ, ಎಷ್ಟು ರೂಪಾಯಿ ಇದ್ದದು, ಎಷ್ಟು ರೂಪಾಯಿ ಇದು? 11/3/2003 2 ಪವನಿಂದು ಆಚಾರ್ಯ ಬಿಲ್ ಇಲ್ಲ, ಆಚಾರ್ಯ ಬಿಲ್ ಕೊಡದೆ ಅವರು ಬಿಲ್ ಕೊಡೋದಿಲ್ಲ ದೇವಸ್ಥಾನದಲ್ಲಿ. ನಮ್ಮ ಜಾತಿಯಲ್ಲಿ ದೇವರನ್ನು ಕರ್ಕೊಂಡು ಹೋಗುದು ನೆಂಕಿಂತ ಮುಂಚೆ ನಾವು ಓದೋದು ವಾದ್ಯ ಮಾಡ್ಕೊಳ್ಳೋದು. ದೇವರು ನೀವೆಲ್ಲ ಹಿಂದೆ, ನಾವೆಲ್ಲ ಮುಂದೆ. ನಾವು ದೇವರಿಗರು ಅವರು ಬೇಕಾ? ನೀವು ಹೇಳಿ ಸರ್. ನೋಟಿನಲ್ಲಿ ನೋಡಿ, ನನ್ನ ಮನೆ ಉರುಟು ಇದು ನೋಡಿ ನೋಡಿ, ಉರುಟು ಚೇಂಜ್ ನೋಡಿ ಇರುತ್ತದೆ. ನಮ್ಗೆ ನೀವು ಹಣ ಕೊಟ್ಕೊಂಡೆ ನೋಡುದು, ನೀವು ಎಷ್ಟು ಕೊಟ್ರಿ ಅಂತ ಹೇಳ, ನನ್ನ ಹತ್ರ ಇಲ್ಲದ ಉಂಟ ಅಂದ್ರಲ್ಲ ಎಂತ ನೋಡ್ತಾರೆ ಜೀವನ ಹೇಗೆ ಮಾಡ್ತಾನೆ ಸಾಕ್ತಾನೆ. ರೂಪಾಯಿ ಪಾವಲಿಸ ಚೇಂಜ್ ನೋಡಿ, ಜಾಸ್ತಿ ನೋಡಿ, 500 ರೂಪಾಯಿ ಬ್ಯಾನ್ ಮಾಡಿ ಮೋದಿ. ನಾವು ಒಬ್ರು ವಕೀಲರು ಕೊಟ್ಟದ್ದು, ಪ್ರಕಾಶ್ ರಾವ್ ಅಂತೇಳಿ ಕಾರ್ಕಳ ತೆಗಿತು ನೋಡಿ. ಇದು 2 ಪೈಸಾ 5 ಪೈಸಾ 10 ಪೈಸಾ ಇದು ಹೊರಲಿಕ್ಕೆ, ಹೊರದ್ಕೊಂಡು ಹೋಗ್ಬೇಕು, ಇನ್ನ ಕೈಯಲ್ಲಿ ಹೊರಲಿಕ್ಕೆ ಸಾಧ್ಯ ಇಲ್ಲ. ಇಂದಿರಾ ಗಾಂಧಿ ದಾರುಣ ಹತ್ಯೆ 1984 ನಿವಾಸದ ಆವರಣದಲ್ಲಿ ಭದ್ರತಾ ಪಡೆ ಇಬ್ಬರ ಗುಂಡಿಗೆ ಬಲಿ. ಇಡೀ ಹಿಸ್ಟ್ರಿ ಉಂಟು. ಈಗ 1,000 ರೂಪಾಯಲ್ಲಿ 10,000 ಕೊಡ್ತೇನೆ ಅಂತ ಏನೋ ಒಂದು ತೆಗೆದು ನೋಡಿ. ಪೇರು ಎಷ್ಟು 310 ವ್ಯಾಲಿ
ವರ್ಷದ ಮೊದಲು ನೋಡಿ ಅದರದ್ದು ಪಿಕ್ಚರ್, ಕುದುರೆಯಲ್ಲಿ ಕೂತದ್ದು ಮತ್ತೆ ವಿಕ್ಟೋರಿಯಾ ರಾಣಿ 1892. ಒಂದು ಸಾವಿರ ಕೊಟ್ಟಿದ್ದಾರೆ, ಈಗ 1 crore ಇದೆ. ಮೊನ್ನೆ ಬಾಂಬೆಯಲ್ಲಿ ಹೋಯ್ತು. ಒಂದು ಇದು ಪೇಪರ್ನಲ್ಲಿ ಹಾಕ್ಬೇಡಿ, ಇಷ್ಟು ಸಣ್ಣ ಚಿಕ್ಕವರಿರುವಾಗ ಬೋರ್ಡ್ ಸ್ಕೂಲ್ ಹೋಗಿದ್ದಲ್ವ ನೀವು, ಮತ್ತೆ ಎಸ್ ಎಲ್ ಸಿ ಒಳಗೆ ನೋಡಿದ್ದೇವೆ ನಾವು. ಈಗ ವರ್ಷ ಎಷ್ಟಾಯ್ತು? ವರ್ಷ ತುಂಬಾ ಆಯ್ತು. ಮತ್ತೆ ನೋಡಿ ಬರ್ದಿದ್ದೇನೆ ಅದರಲ್ಲಿ ತಾರೀಖು ಎಲ್ಲ ತಗೊಂಡದ್ದು. 2 rupees 15 paisa ನೋಡಿ, ಸ್ಯಾಟರ್ಡೇ 18/2/78. ನಾನು ಅದರಲ್ಲೇ ಕುಡಿಯೋದು ನೀರು. ನಾನು ಹೋದಲ್ಲ ನನಗೆ ಬಾಯಿಗೆ ಕಡಿಮೆ. ಈ ಶುಗರ್ನವರಿಗೆ ಹೇಗೆ ಅಂದರೆ ನಮಗೆ ಶುಗರ್ ಟೆಸ್ಟೇ ಮಾಡಬೇಕಾಗಿಲ್ಲ, ನಿಮಗೆ ಬಾಯಿಗೆ ಮತ್ತು ಮೂತ್ರ ಗಡಿಗಡಿ ಇದ್ದರೆ ನಾವು ಡೌಟ್ ಇಟ್ಟಿದ್ದೇವೆ. ಎರಡನೇ ಹೆರಿಡಿಟ್ರಿ ಅದ್ಯಾಕೆ ಬಿಡಬೇಕು? ಒಬ್ಬ ಸತ್ತರೆ 10 ಬರ್ತಾರೆ, ಒಬ್ಬ ಸಾಯಿದು ನಾವು ಟ್ರಾನ್ಸ್ಪೋರ್ಟ್ ನಾವು ಕಾಂಟ್ರಾಕ್ಟ್ ಎಷ್ಟು ಜನ ಬದುಕುದಿಲ್ಲ? ಒಬ್ಬ ಸಾಯಿದು ಏನಾಯ್ತು? 10 ಬದುಕ್ತಾರಲ್ಲ. ಈ ಊಟ ಇದರಲ್ಲಿ ನಮ್ಗೆ ಕಾಲು ಇಲ್ಲ, ಒಂದು 20 ರೂಪಾಯಿ ಮರ ಹತ್ತಿದ್ದಾರೆ. ತೆಂಗಿನ ಮರ ಅಲ್ಲ, ಮರ ಹತ್ತಿದ್ದೀರಿ ಅಲ್ವಾ? ತೆಂಗಿನ ಮರ ಈಗ ನಾವು ಮರ ಹತ್ತಿದ್ರೆ ಮೊನ್ನೆ ಹತ್ತಿದ್ದೀನಿ ಅಂದ್ರಲ್ಲ, ಮೊನ್ನೆ ಹತ್ತಿದ್ದೀನಿ ಅಂದ್ರೆ ಈಗ ಮರ ಹತ್ತಿದ್ರೆ ಮಳೆ ಉಂಟು ನೋಡಿ ಸಾಯಂಕಾಲ. ಈಗ ಉಂಟು ಫಸ್ಟ್ ಏಡ್ ಬಾಕ್ಸ್, ಫಸ್ಟ್ ಏಡ್ ಬಾಕ್ಸ್ನಲ್ಲಿ ಇದು ಎಲ್ಲಿ ಉಂಟು? ಇದಕ್ಕೆ ಈಗ ಡ್ರೈ ನೋಡೋ, ಇಂಥ ಒಂದು ಕತ್ತರಿದ್ದಾನೆ ಸರ್ಜಿಕಲ್. ಹಾಂ, ಈಗ ಎಲ್ಲ ಪ್ಲಾಸ್ಟಿಕ್ ಹ್ಯಾಂಡ್ ಇದ್ದ ಸಂತೆಯಲ್ಲಿ ಮಾಡ್ಬೇಕು, ಇದು ಸಿಗೋದಿಲ್ಲ. ಎಲ್ಲ ವರ್ಕ್ ಆದರೂ 29 ಟಿಟಿ ಇದೆ ನಮಗೆ, ನನ್ನ ಬೆಳೆ ಸೆಟ್ ಅಲ್ಲ ಅಲ್ಲೇ. ಇವರನ್ನು ನೋಡುವಾಗ ಇವರ ತಂದೆಯನ್ನು ನೋಡಿದಾಗ ಆಗ್ತದೆ ನಮ್ಗೀಗ. ಅವರು ಈಗಿದ್ರು, ಈಗಿರಲಿಲ್ಲ, ಅವರು ಇದ್ರು, ಅವರು ಗಟ್ಟಿದ್ರು. ಇವರಿಗೆ ಸಂದೇ ಇರುವಾಗ ಆಸ್ತಮ. ಅವರು ಕ್ಲಿನಿಕ್ ಅಲ್ಲಿ ಇದ್ರ ಅಲ್ಲಿ ಯಾವ ಡಿಸೀಸ್ ಇಲ್ಲ ನನಗೆ, ಶುಗರ್ ಬಿಪಿ ಯಾವ್ದಿಲ್ಲ. ತಿಂಗಳಿಗೊಮ್ಮೆ ಔಷಧ ಮಾಡಿರೋದು ಚೆಂಜ್ ಮಾಡಿಸ್ಬಿಡ್ತಾನೆ. ಅದು ನೆಗ್ಲೆಕ್ಟ್ ಮಾಡಬಾರ್ದು ಬಿಪಿಯಲ್ಲಿ. ಬಿಪಿ ಅಂದ್ರೆ ಏಕೆಂದ್ರೆ ಒಂದನೇ ಹೆರಿಟಿಡ್ರಿ, ಎರಡನೇ ಟೆನ್ಷನ್. ನಡೆದೋದ್ರೆ 10 minutes ಅಲ್ಲಿ ಅಲ್ಲಿ ನಡೆದೋದ್ರೆ ಫೋನ್ ಮಾಡಿದ್ದೇನೆ ಸಂಜೆ ಮಾಡಬೇಕು.
ಪರಿಚಯಿಸ್ತರು. ಅದೇ ನಮ್ಮ ಅಲ್ಲೇ ಶಾಪಿಗೆ ಶಾಪಿಗೆ ಬರ್ತಿದ್ದಲ್ಲ ಚಿತ್ತರ ದೇವಾನಂದ ಅವನೇ ಅಲ್ವಾ ನೀವು ಹೇಳಲ್ಲ ಚಿತ್ತರ ಜ್ಞಾನ ಮತ್ತೆ ಪಣಿರಾಜ ಪಣಿರಾಜ ಎಲ್ಲ ಹೋಳಿ ಆಡ್ತಿದ್ದೇವಲ್ಲ ನೇಮಿರಾಜ ಎಲ್ಲ ಯಾರು ಇಲ್ಲ ಈಗ ನೀವು ಹೆಸರು ಹೇಳ್ತೀರಲ್ಲ ಅವ್ರು ಯಾರು ಇಲ್ಲ ಎಲ್ಲ ಹೋಗಿ ಹಾಕಿದೆ ಅವರು ನಮ್ಮೊಟ್ಟಿಗೆ ಸೇರಿಲ್ಲ ಕೃಷ್ಣ ನೀವೇ ರಿಪೇರಿ ಮಾಡ್ತೀರಾ ಎಷ್ಟು ವರ್ಷ ಆಯ್ತು ಇದಕ್ಕೆ ಹದಿನಾಲ್ಕು ವರ್ಷ ಆಯ್ತು ಸಾಕಲ್ಲ ಸೈಕಲ್ನಲ್ಲಿ ನಾನು ರಾಮ್ ಸಮುದ್ರಕ್ಕೆಲ್ಲ ಹೌದು ಡಬಲ್ ಅಲ್ಲ ಈ ಡೈನಮ್ ಇಲ್ಲ ಅಲ್ಲ ಈಗ ಹೌದು ಇಲ್ಲ ಡೈನಮ್ ಇಲ್ಲ ಈಗ ಎಲ್ಲಿ ಇಡಿದೆ ಹಳೆದು ಇದೇ ತರದ್ದು ಅಂದ್ರೆ ಸೀಟ್ ಎಲ್ಲ ಇಷ್ಟೆಲ್ಲ ಒಳ್ಳೇದಿಲ್ಲಪ್ಪ ಇಷ್ಟು ಹೇಳ್ತಾನೆ ಇದ್ರದು ನನ್ನ ಹತ್ರ ಒಂದು 62ನೇ ಇಸ್ವಿಯಲ್ಲಿ ರ್ಯಾಲಿ ಇಂಗ್ಲೆಂಡ್ ಸೈಕಲ್ ತಗೊಂಡೆ 500 ರೂಪಾಯಿ ಆಗ 300 ರೂಪಾಯಿಗೆ ಇಂಡಿಯನ್ ರ್ಯಾಲಿ ಸಿಕ್ತಿತ್ತು ಇದು ಇಂಗ್ಲೆಂಡ್ ನಿಂದ ತಂದದ್ದು ಒಬ್ಬ ಇಲ್ಲಿ ಡೈನಮ ಹೆಚ್ಚಾಯ್ತು ಅಂತ ಹೇಳಿದ್ರು 37 ವರ್ಷ ಬಿಟ್ಟೆ 37 ವರ್ಷ ಬಿಟ್ಟು 500 ರೂಪಾಯಿ ಸೈಕಲನ್ನು 3,000ಕ್ಕೆ ಮಾರಿದೆ ಅದರ ಒಟ್ಟಿಗೆ ಅದಕ್ಕೆ ಇದು ಕೊಟ್ಟದ್ದು ಎಸ್ ಅಂತ ಹೇಳಿದ್ರು ಅಂತ ಸೈಕಲ್ ಕಾರ್ಕಳದಲ್ಲಿ ಎರಡೇ ಇದ್ದರು ನೋಡಿ ಈ ಡೈನಮ ಈಗ ತಗೊಳ್ಳಿ ನೋಡ ಒಂದು ತೀಗ ಸಿಗಲಿ ಸಿಗುತ್ತಿಲ್ಲ ಹಾ ಇಡೀ ಕರ್ನಾಟಕದಲ್ಲಿ ದೇವಾಡಿಗರ ಜಾತಿಯಲ್ಲಿ ಶೆಟ್ರು ಆಳಿದ್ದಾರೆ ಕೊಂಕಣಿ ಆಳಿದ್ದಾರೆ ಮುಖ್ಯಮಂತ್ರಿ ಆದದ್ದು ವೀರಪ್ಪ ಮೊಯ್ಲಿ ಮಾತ್ರ ಹಾಗೆ ಈಗಿನ ರಾಜಕೀಯ ಇದು ರಾಜಕೀಯ ಅಲ್ಲ ವ್ಯಾಪಾರ ವ್ಯಾಪಾರ ಮಾಡಲಿಕ್ಕೆ ಓಟ್ ತಗೊಂಡು ವ್ಯಾಪಾರ ಮಾಡೋದು ಅಷ್ಟೇ ಆ ಪಾರ್ಟಿ ಇಲ್ಲ ಈ ಪಾರ್ಟಿ ಯಾವುದಕ್ಕೂ ಆಗ್ತದೆ ಪಾರ್ಟಿಯ ಮೇಲೆ ಪ್ರೀತಿ ಇಲ್ಲ ಗ್ಯಾರಂಟಿ ಇಲ್ಲ ಇದು ಯಾವುದು ಪಾರ್ಟಿಯಲ್ಲಿ ಆಗ್ತದೆ ಆ ಪಾರ್ಟಿ ಸುಮ್ಮನೆ ಅಲ್ವಾ ಹುಚ್ಚು ತಲೆ ಸರಿಲ್ಲ ಅವ್ರಿಗೆ ತಲೆ ಸರಿಲ್ಲ ಯಾರು ಹೇಳದ್ದು ಅವರು ಯಾರಿಗೆ ಇಲ್ಲ ನಿಮಗಲ್ಲ ಅವ್ರಿಗೆ ಯಾಕಂತ ಹೇಳಿದ್ರೆ ನೋಡಿ ಅಲ್ಲಿ ಈಗ ಮೊದಲು 2 ರೂಪಾಯಿ ಸಂಬಳಕ್ಕೆ ಕೆಲಸಕ್ಕೆ ಬರ್ತಿದ್ರು
ಈಗ ಅಲ್ಲಿ ಹುಟ್ಟಾದದ್ದು ಸಂಬಳ ಕೊಡಲಿಕ್ಕೆ ಆಗುದಿಲ್ಲ, ಹಾಗಾದ್ರೆ ತೋಟ ಬೇಕಾ? ಮತ್ತೆ ಈಗ ನೀವೇ ನಿಮಗೆ ಕಂಗ ಹತ್ತಲಿಕ್ಕೆ ಆಗ್ತದ ಈ ಹೊಟ್ಟೆ ಇಟ್ಕೊಂಡು ಬಿದ್ದದ್ನ ಎಕ್ಕುದು? ಆವಾಗ ಮಂಗಗಳು ಎಲ್ಲ ಹಿಡ್ಕೊಂಡು ಹೋಗ್ತಾರೆ. ನಿಮ್ ಬಿದ್ದದ್ದು ಎಲ್ಲಿಂದ ಎಕ್ಕುದು? ಈಗ ಊರಿನಲ್ಲಿ ಮಂಗ ಬಂದಿದ್ದಾವೆ, ಆ ಕಾಡಿನಲ್ಲಿ ಮಂಗ ಇಲ್ಲ, ರಬ್ಬರ್ ಹಾಕಿ ಅವುಗಳಿಗೆ ತಿನ್ಲಿಕ್ಕಿಲ್ಲ. ಈಗ ನೋಡಿ ಪೇಟೆಯಲ್ಲಿ ಇಲ್ಲಿ ಒಂದು ಇಲ್ಲ, ಸುತ್ತು ಮಂಗಗಳೇ, ಒಂದು ತೆಂಗಿನಕಾಯಿ ಆಗಲಿಕ್ಕೆ ಬಿಡೋದಿಲ್ಲ. ನಿಮ್ಗೆ ಆಗ್ತದ? ಹಾಂ ನೋಡಿ, ಇನ್ನು ಈಗ ಎಲ್ಲ ನೋಡಿ ಇಟ್ಟದ್ದನ್ನು ಬಿಡೋದಿಲ್ಲಂತೆ. ನಾನು ಮೊನ್ನೆ ಒಬ್ಬ ಅಂಗಡಿ ಬಾಗಿಲಾಕಿ ಕೂತಿದ್ದಾನೆ ಮಾರಾಯ, ಬಾಗಿಲು ತೆಗಿ ಮಂಗಗಳು ಬಿಡೋದಿಲ್ಲ ಮಾರಾಯ, ಎಂತ ಮಾಡೋದು ಅಂತ ಹೇಳ್ತಾನೆ. ಹಾಗಾದರೆ ಕಾರಣ ಎಂತ ಗೊತ್ತುಂಟ? ತೋಟ ಮತ್ತೆ ನೋಡಿ, ಈಗ ಈ ತೋಟ ಮಾಡಿದರೆ ಈ ಮಾರ್ಗದ ಬದಿಯೆಲ್ಲ ಅದರಲ್ಲಿ ಹೂ ಸಮೇತ ಆಗುದೇ ಅಂತ ಪೇಪರ್ನವರಿಗೆ ಮರ ನಟ್ಟದು, ಮಂಗಗಳಿಗೆ ತಿನ್ನಲಿಕ್ಕಿಲ್ಲ. ಅದರಿಂದಾಗಿ ಮಂಗಗಳೆಲ್ಲ ಪೇಟೆಯಲ್ಲಿ ಕೃಷಿ ಮಾಡಿದ್ದು ಕಷ್ಟ ಅರ್ಜಿತ. ಈಗ ನಾವು 4-5 ತೆಂಗಿನ ಮರ ಇಟ್ಟಿದ್ದೇವೆ, ಅವುಗಳು ಬದುಕಬೇಕಲ್ಲ. ಹಾಗೆ ಮಾಸ್ಕ್ ಕಟ್ಟಲಿಲ್ಲ, ಮಾಸ್ಕ್ ಕಟ್ಟುವುದಿಲ್ಲ. ನಾನು ಫೈನ್ ಕಟ್ಟಿದ್ದೇನೆ, ಮಾಸ್ಕ್ ಕಟ್ಟುವುದಿಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ನಿಮ್ಗೆ ಇದು ಕೊಡ್ತೇನೆ ಇಲ್ಲಿ. ಮಾಸ್ಕ್ ಕಟ್ಟಿದ್ರೆ ಕಾಯಿಲೆ ಬರ್ತದೆ ಅಂತ ಕೊಟ್ಟಿದ್ದಾರೆ, ಹಾಗಾದ್ರೆ ನಾವು ಮಾಸ್ಕ್ ಯಾಕೆ ಕಟ್ಟಬೇಕು? ಮಾಸ್ಕ್ ಕಟ್ಟಿದ್ರೆ ಕಾಯಿಲೆ ಬರ್ತದೆ ಅಂತ ಬಿಟ್ಟದನ್ನ ತಗೊಳ್ತೀರಿ ನೀವು ಪುನಃ? 2 ಗಂಟೆಗೊಮ್ಮೆ ಚೇಂಜ್ ಮಾಡಬೇಕು, ಮತ್ತೆ ಬ್ರ್ಯಾಂಡೆಡ್ ಮಾಸ್ಕ್ ಆಗಬೇಕು. ಎಲ್ಲಿ ಹೋಗೋದು ನಾವು ಬ್ರ್ಯಾಂಡೆಡ್ ತಗೊಳ್ಳಿಕ್ಕೆ? ನೋಡಿ, ಪ್ರೂಫ್ ಇಲ್ಲದೆ ಮಾತಾಡೋದಿಲ್ಲ. ಕೊರೋನಾ ಸೋಂಕು ಗಾಳಿಯಲ್ಲಿ ಹರಡೋದಿಲ್ಲ, ಹಾಗಾದರೆ ಮಾಸ್ಕ್ ಯಾಕೆ? ಹುಚ್ಚ ಎಲ್ಲ ಸುಮ್ಮನೆ ಫೈನ್ ದುಡ್ಡು ಮಾಡೋದು. ಮಾಸ್ಕ್ ಹೊಲ್ದು ಹಾಕಿದಾರಂತೆ, ಅದು ಮಾರಬೇಕಲ್ವ? ನೋಡಿ, 9 ಗಂಟೆಗೆ ಗೋಮಟ್ಟ ಬೆಟ್ಟದ ಅಲ್ಲಿ ಪೊಲೀಸರು ಬಂದು ನಿಲ್ತಾರೆ ರಾತ್ರಿ 9 ಗಂಟೆವರೆಗೆ. ಮಾಸ್ಕಿಗೆ ಇದು ಹಾಕದವರಿಗೆ ಫೈನ್. ನೀವೆಲ್ಲ ಸರಿ ಇದ್ದರೆ ನಿಮ್ಮ ಡೇಂಜರ್ ಲೇಟ್ ಇಲ್ಲ, ಅದರಲ್ಲಿ ಫೈನ್. ನಿಮ್ಮನ್ನು ಹೀಗೆ ಬಿಡೋದೇ ಇಲ್ಲ ಫೈನ್ ಹಾಕದೆ. ಈ ನಮ್ಮನೆ ಒಂದು ಸರ್ಕಾರ ಇಷ್ಟವರೆಗೆ ನಾನು ನೋಡಲಿಲ್ಲ. ಹಾಂ, ಅದೇ ಬೆಂಗಳೂರಿನಲ್ಲಿ ಹಾಕಬಾರ್ದು ಅಂತೇಳಿ. ಅದು ಬೇಡ ನೋಡಿ, ಇದರಲ್ಲಿ ನೋಡಿ ಮಾಸ್ಕ್ ಹಾಕಿದರೆ ಕಾಯಿಲೆ ಬರ್ತದೆ ಅಂತ ಹೇಳ್ತಾರೆ ನೋಡಿ. ಹ್ಞೂ, ಮಾಸ್ಕಿನ ಪರಿಣಾಮ. ಇದನ್ನು ನೀವು ಪೇಪರ್ ನಾನು ಮನೆಗೆ ಏನ ಮಾಡಿಕೊಂಡು ಇದು ದ್ವಾರಕ ಈಗ ಯಾರದವ ಕೈಯಲ್ಲಿ ಉಂಟು? ಒಂದು ಕೈಯಲ್ಲಿ ದ್ವಾರಕ ಅಂದರೆ ಅಷ್ಟು ದೊಡ್ಡ ಹೋಟೆಲ್ ಅಲ್ವಾ? ಹಾಂ, ಎಲ್ಲ ಇಸ್ಪಿಟು ವಾಟೀಸು ಪೋಟೀಸ್ ಎಲ್ಲ ಎಲ್ಲ ಇತ್ತು ಆಡ್ಲಿಕ್ಕೆ. ಹಾಂ, ಎಲ್ಲ ಇತ್ತು, ಪೋಟೀಸ್ ಇತ್ತು, ರೂಮ್ ಮಾಡಿ.